ವಿಜಯತಿನಾಯಿ ಪದಿನೊಂದು ವೇಣಂ ಮಧ್ಯದಲ್ಲಿ ಎರಡನೇ ಬಾರಿ ಎಸೆತಗಾರಿಕೆ ವಿಭಾಗದಲ್ಲಿ ಸುಂದರವಾದ ದಾಳಿ, ಅದರೊಂದಿಗೆ ಅದ್ಭುತವಾದ ಕ್ಯಾಚ್ ಕ್ಯಾಚ್ ಆಫ್ ದಿ ಮ್ಯಾಚ್, ಬರಳಿ ಚಪ್ಪಾಲೆ ಕಾರಣ ನೋಡಿ ಅದಾಗುತ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಕ್ರೀಡಾಕೂಟದ ಸುಂದರವಾದ ಕ್ಯಾಚ್, ಒಂದರ್ಥದಲ್ಲಿ ಖಂಡಿತವಾಗಿಯೂ ಅಲ್ಲಿ ಛತ್ರಪಾಲಕನ ಹೆಸರನ್ನು ತಿಳಿಸಿಕೊಡಿ, ಕಾರಣ ಅದ್ಭುತವಾಗಿರತಕ್ಕಂತಹ ಕ್ಯಾಚ್ ಆಗುತ್ತಾ ಇದೆ. ಅದು ರಿಲ್ವಾನ್, ಈ ದಿನದ ಕ್ರೀಡಾಕೂಟದ ಎರಡನೇ ಉತ್ತಮ ಕ್ಯಾಚ್ ಎನ್ನಬಹುದು ರಿಲ್ವಾನ್. ಖಂಡಿತವಾಗಿಯೂ ಮೈದಾನದಲ್ಲಿ ಇಂದು ಈ ಕ್ರೀಡಾಕೂಟದಲ್ಲಿ ಬೆಸ್ಟ್ ಕ್ಯಾಚರ್ ಎನ್ನುವಂತಹ ಪ್ರಶಸ್ತಿ ಇದ್ದರೆ, ಒಂದಾಂಶದಲ್ಲಿ ನಮ್ಮ ಅನಿಸಿಕೆಯ ಪ್ರಕಾರ ಆ ಕ್ಯಾಚ್ ಖಂಡಿತವಾಗಿಯೂ ಅದು ಆ ಕ್ಯಾಚ್ಗೆ ಪ್ರಶಂಸೆಯಾಗಬಹುದಿತ್ತು. ಆದರೆ ಇದು ಕ್ರೀಡಾಕೂಟದಲ್ಲಿ ಬೆಸ್ಟ್ ಕ್ಯಾಚರ್ ಇದೆಯೋ ಇಲ್ಲವೇ ಎನ್ನುವುದು ನಮಗೆ ಗೊತ್ತಿಲ್ಲ. ಖಂಡಿತವಾಗಿ ಏನಿರಲಿ, ಇನ್ನು ಉಳಿದ ಚೆಂಡ ಆಗುತ್ತಾ ಇದೆ, ಹತ್ತು ಹತ್ತರ ಮುಂದೆ ಹನ್ನೊಂದು ಬೇಕಾಗಿದೆ. ಟೆನ್ ಬಾಲ್ ಲೆವೆನ್ ರನ್ ರಿಕ್ವೈರ್ಡ್, ಪತ್ತು ಬಂದಾನು ಬಾಕಿಯಾದ, ಪದಿನೊಂದು ವೇಣ ವಿಜೇತ ಲಕ್ಷತ್ರನಾಯಿ ಕಡಕಾನ್. ಸುಂದರವಾದ ಕ್ರೀಡಾಕೂಟಗಳು ಅವಸಾನತೆ ಪತ್ತು ಬಂದಾನು ಬಾಕಿಯಾಯದು. ಖಂಡಿತವಾಗಿಯೂ ಕಿಂಗ್ ಸ್ಪೋರ್ಟ್ಸಿನ ಮೀಡಿಯಾವಂತೂ ಆ ಕ್ಯಾಚಿನ ಸುಂದರವಾದ ನೋಟವನ್ನು ಬಿತ್ತರಿಸುವಾಗ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಎನ್ನುವಂತ ಅನಿಸಿಕೆಯಾಗುತ್ತದೆ. ಕಾರಣ ಅದ್ಭುತವಾಗಿ ಚೆಂಡು ಬಂದ ಹಾದಿಗೆ ಜಿಗಿದ್ರು ರಿಲ್ವಾನ್. ಸುಂದರವಾದ ಬೆಸ್ಟ್ ಕ್ಯಾಚ್ ಎನ್ನಬಹುದು ಇದು ಹತ್ತು ಚೆಂಡು ಬಾಕಿ. ಸುಂದರವಾದ ಎಸೆತವಾಗುತ್ತಾ ಇದೆ, ಆದರೆ ಇದು ಮುಳುವಾಯಿತು ನೋಡಿ. ಹದಿರಿಷ್ಟದ ಓಟವನ್ನು ಎದುರಾಳಿ ತಂಡಕ್ಕೆ ಬಿಟ್ಟು ಕೊಡುವಂತ ಓಟವಿದು, ವೈಡ್ ವೈಡ್ ಆಗುತ್ತಾ ಇದೆ. ಹತ್ತು ಚೆಂಡು ಇದೆ, ಹತ್ತರ ಮುಂದೆ ಹತ್ತು ಆಪತ್ತಿನ ಸಂಖ್ಯೆ ಆಗುತ್ತಾ ಇದೆ ನೋಡಿ. ಈ ಹತ್ತು ಎಂಬುದು ಆಪತ್ತಿನ ಸಂಖ್ಯೆ, ಈ ಸಮಯದಲ್ಲಿ ಯಾರಿಗೆ ಆಗಿರುತ್ತದೆ ಆಪತ್ತು ಪ್ರಶ್ನೆ ಕಾಡುತ್ತಾ ಇದೆ. ಕಾರಣ ಗೆದ್ದವರಿಗೆ ಎರಡು ಅಂಕವಿದೆ, ಸೋತವರಿಗೆ ಖಂಡಿತವಾಗಿಯೂ ಅದು ಸೊನ್ನೆ ಅಂಕ. ಇಲ್ಲಿ ಡಿ ಬಾಯ್ಸ್ ನಾಲ್ಕನೇ ಪಂದ್ಯಾಕೂಟ ಮೂರರಲ್ಲಿ ಗೆದ್ದುಕೊಂಡಿದೆ, ಅಂಕ ಪಟ್ಟಿಯಲ್ಲಿ ಆರಂಭದ ಸ್ಥಾನದಲ್ಲಿದೆ ಶ್ರೀದೇವಿ.